आधारं सर्वविद्यानां हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्मै वाचे नमो नमः अदःपूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। ನಾವು ಅಶೋಕ ಮಹಾರಾಜನನ್ನ ನೋಡಿ ಆಯ್ತಲ್ವಾ ಗುರು? ಇದು ಪ್ರಥಮ ದರ್ಶ ಅಶ್ವ ಪ್ರಥಮ ಸರಿ 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 ನಂಗೆ ಅದೆರಡು ವ್ಯತ್ಯಾಸನೇ ಗೊತ್ತಾಗಲ್ಲಪ್ಪ ಆ ಮೇಲಿದ್ದು ಇದು ತಕ್ಷಣ ನೋಡಿದಾಗ ಹೌದು ಅದು 2022 ಅಂತ ಅದಕ್ಕೆ ಒಂದು ಬ್ರಾಕೆಟ್ ಅಲ್ಲಿ ಇದೆ ಅದು ಎರಡನೇ ಬ್ಯಾಚ್ ಇವತ್ತಿದೆ ಅಶ್ವ ಷಷ್ಠ ಪಾಠ ಶುರು ಆಗಿತ್ತಾ? ಮೊದಲೇ ಒಂದು ಪ್ಯಾರ ಆಗಿದೆ ಅನ್ಸುತ್ತೆ ಮತ್ತೆ ಶುರು ಮಾಡ್ಬೋದು ಇಹ ಕಶ್ಚಿದ್ ಅಶ್ವಸ್ತಿಷ್ಠತಿ ಗೋರಶ್ವಸ್ಯ ಚ ಕೋ ಭೇದ ಅಶ್ವೋಗವಾಪೇಕ್ಷೆಯ ಪ್ರಾಂಶು ಅಶ್ವಸ್ಯ ಪಾದಾಹ ದೀರ್ಘತರಾಹ ತಸ್ಯ ಗ್ರೀವಾಯಾಂ ರೋಮರಾಜಿರ್ವರ್ತತೆ ಅಶ್ವಸ್ಯ ಶೃಂಗೇ ನಸ್ತಃ ಗೋಃ ಶಫೋ ದ್ವೇಧಾ ದಲಿತಃ ಅಶ್ವಸ್ಯ ತುನ ಅತೋಶ್ವಃ ಶೀಘ್ರತರಂ ಧಾವತಿ ಗೋಃ ಅಶ್ವಸ್ಯ ಚ ಮಧ್ಯೆ ವ್ಯತ್ಯಾಸಃ ವರ್ತತೆ ವಾ ಇತಿ ತತ್ರ ಪ್ರಶ್ನಃ ಪ್ರಶ್ನಸ್ಯ ಉತ್ತರಂ ದತ್ತಂ ಗವಾಪೇಕ್ಷಯಾ ಅಶ್ವಃ ಪ್ರಾಂಶುಃ ಪ್ರಾಂಶುಃ ಇತ್ಯುಕ್ತೆ ಉನ್ನತಃ ಗೌಃ ತಾವತ್ ಮಧ್ಯಮ ಸ್ತರೆ ತಿಷ್ಠತಿ ಅಶ್ವಸ್ಥಾವತ್ ಮನುಷ್ಯಾತ್ ಇತೋಪಿ ದಶ ಅಂಗುಲಾಹ ವಾ ದಶ ವಾ ಪ್ರಾದೇಶ ದಶ ಪ್ರಾದೇಶ ಪರ್ಯಂತಂ ಉನ್ನತಂ ಭವತಿ ಅಪಿ ಚ ಅಶ್ವಸ್ಯ ಪಾದಾಹ ದೀರ್ಘತರಾಹ ಭವಂತಿ ಗವಾಪೇಕ್ಷೆಯ ಗೋಹ ಪಾದಾಹ ಹ್ರಸ್ವತರಾಹ ಅಶ್ವಸ್ಯ ಗೋಹ ಮಧ್ಯೆ ಕಂಠೆ ವ್ಯತ್ಯಾಸಃ ದೃಶ್ಯತೆ ತಸ್ಯ ಉಪರಿ ರೋಮರಾಜಿ ವರ್ತತೆ ಅಸ್ಯ ಗೋಹ ಅಧೋಭಾಗೆ ಸಾಸ್ನಾದಿಮತ್ವಂ ದೃಶ್ಯತೆ ಏವಮೇವ ಅಶ್ವಸ್ಯ ಅಶ್ವಸ್ಯ ಶೃಂಗೇನ ಸ್ತಃ ಗೌಃ ಗೋಃ ಶೃಂಗೇ ಸ್ತಃ ಗೋಃ ಶಫಃ ದ್ವೇಧಾ ದಲಿತಃ ದ್ವಿಷಫವತ್ವಂ ತಸ್ಯ ಲಕ್ಷಣಂ ನಮ ಸರ್ವತ್ರ ಬಹುಷು ಪ್ರಾಣಿಷು ಏವಂ ದ್ವಿದಳ ದ್ವಿಷಫವತ್ವಂ ವರ್ತತೆ ತತ್ರ ಗೋಃ ಅಪಿ ತಥೈವ ಭವತಿ ಅಶ್ವಸ್ಯ ತು ಏಕಶಫವತ್ವಂ ತಸ್ಯ ಶಫಃ ನ ಭಿದ್ಯತೆ ಸಮಗ್ರಂ ಏಕಮಿವ ತಿಷ್ಠತಿ ಅತಃ ಸಹ ಶೀಘ್ರಂ ಧಾವತಿ ತಸ್ಯ ಧಾವನಂ ಮುಖ್ಯಂ ಕಾರ್ಯಂ ಧಾವನಾದ ಅನ್ಯತ್ರ ಕದಾಚಿತ್ ವಹನಾರ್ಥಂ ಇತಿ ಕೇವಲಂ ವಹನಾರ್ಥಂ ಇತಿ ನ ತಸ್ಯ ಉಪಯೋಗಃ ಕ್ರಿಯತೆ ಪರಂತು ದೂತ ಸಾಮಗ್ರಿ ಸಿದ್ಧ್ಯರ್ಥಂ ನಾಮ ಮೆಸೆಂಜರ್ ರೀತಿಯ ಕಾರ್ಯಂ ಕರ್ತುಂ ದೂತ ರೀತಿಯ ಕಾರ್ಯಂ ಕರ್ತುಂ ಅಶ್ವಸ್ಯ ಉಪಯೋಗಃ ಮಹಾನ್ ವರ್ತತೆ ಇತಿ ತು ದೃಷ್ಟಂ ವಾರುಣಿಯವರು ಮುಂದಿನ ಪ್ಯಾರ ಅಯಮಶ್ವೋ ರಥೆ ಬಧ್ಯತೆ ಕೈಶ್ಚಿತ್ ತ್ವಾವಶ್ವೌ ರಥೆ ಬಧ್ಯತೆ ರಾಜಾನೋ
धनिकाश्वोत्सव दिवसेषु चतुरः ततोधिकान् वा तुरगान् रते योजयन्ति. समवर्णैः बहुर्भिरश्वैः युक्तो रथः सुरम्यो भवति. अयमस्तु रथे बध्यते कोऽर्थः? ಈ ಕುದುರೆಯು ರಥದಲ್ಲಿ ಕಟ್ಟಲಾಗಿದೆ. ಕಟ್ಟಲ್ಪಡುತ್ತದೆ ಅಂದ್ರೆ ಕಟ್ಟಲಿಕ್ಕೆ ಉಪಯೋಗ ಆಗುತ್ತೆ. ಕೈಶ್ಚಿತ್ ದ್ವೌ ಅಶ್ವೌ ರಥೆ ಬದ್ಧೇತೆ ಅಂದ್ರೆ ಒಂದೊಂದು ಸಲ ಎರಡು ಕುದುರೆಯನ್ನು ಕಟ್ಟಲ್ಪಡುತ್ತದೆ. ರಥಕ್ಕೆ ಕೈಶ್ಚಿತ್ ಕೆಲವರಿಂದ ಎರಡು ಕುದುರೆಗಳು ಕಟ್ಟಲ್ಪಡ್ತಾವೆ. ಎರಡು ಕುದುರೆಗಳನ್ನು ಕೆಲವರು ಕಟ್ತಾರೆ. ರಾಜಾನೋ ಧನಿಕಾಶ್ಚ ಉತ್ಸವ ದಿವಸೇಶು ಚತುರಃ ತಥೋಧಿಕಾನ್ವಾ ತುರಗಾನ್ ರಥೆ ಯೋಜಯಂತಿ. ರಾಜರು ಮತ್ತು ಧನಿಕರು ಉತ್ಸವ ಸಮಾರಂಭಗಳಲ್ಲಿ ಎಲ್ಲ ನಾಲ್ಕು ಕುದುರೆಗಳನ್ನು ಕಟ್ಟಿ ಕುದುರೆ ಕಟ್ಟಿ ರಥವನ್ನು ಯೋಜಿಸುತ್ತಾರೆ. ರಥವನ್ನು ಅದಕ್ಕಿಂತ ಜಾಸ್ತಿ ನಾಲ್ಕು ಅಥವಾ ಅದಕ್ಕಿಂತ ಜಾಸ್ತಿ ಕುದುರೆಗಳನ್ನು ರಥದಲ್ಲಿ ಕಟ್ಟುತ್ತಾರೆ. ಸಮವರ್ಣೈಹಿ ಬಹುಭಿಹಿ ಅಶ್ವೈಹಿ ಯುಕ್ತೋ ರಥಃ ಸುರಮ್ಯೋ ಭವತಿ. ಸಮವರ್ಣೈಹಿ ಸಮವರ್ಣೈ ಅಂದ್ರೆ ಎಲ್ಲ ಒಂದೇ ಕಲರ್ ಇರುವ ಬಹಳ ಕುದುರೆಗಳನ್ನು ಒಟ್ಟಿಗೆ ರಥದಲ್ಲಿ ಕಟ್ಟಿದಾಗ ಬಹಳ ಸುಂದರವಾಗಿರುತ್ತದೆ. ಸುರಮ್ಯ ಸಮೀಚೀನ. ಅಯಂ ಅಶ್ವಃ ಪುಲ್ಲಿಂಗ ಪ್ರಥಮ ಏಕ ಎರಡು ಕೂಡ. ರಥೇ ಸಪ್ತಮಿ ಏಕ ರಥಃ ರಥೇ. ಬದ್ಧತೆ ಇದು ಕರ್ಮಣಿ ಪ್ರಯೋಗ. ಬದ್ಧತೆ ಬದ್ಧೇತೆ ಬದ್ಧ್ಯಂತೆ ಲಟ್ ಪ್ರಥಮ ಏಕ. ಕೈಶ್ಚಿತ್ ಅವ್ಯಯ. ದ್ವೌ ಅಶ್ವೌ ದ್ವಾವಶ್ವೌ ಅಂತ ಸಂಧಿಯಾಗಿದೆ. ಔಕಾರಕ್ಕೆ ಆವ್ ಅನ್ನುವ ಆದೇಶ ಬಂತು, ಆದ್ರಿಂದಾಗಿ ಇದು ಆವ್ ಅನ್ನೋದು ವಕಾರ ಕೊನೆಯಲ್ಲಿರುವ ಆದೇಶ. ವಾಂತಾದೇಶ ಸಂಧಿ ಅಂತ ಹೇಳ್ತಾರೆ. ದ್ವೌ ಆದೇಶ ದ್ವಾವಾದೇಶ. ದ್ವೌ ಅಶ್ವೌ ದ್ವಾವಶ್ವೌ. ಅಶ್ವೌ ದ್ವೌ ಎರಡೂ ಕೂಡ ದ್ವಿತೀಯ ವಿಭಕ್ತಿ, ಸಾರಿ ಪ್ರಥಮ ವಿಭಕ್ತಿ ದ್ವಿವಚನ. ರಥೇ ಸಪ್ತಮಿ ಏಕ. ಬದ್ಧೇತೆ ಬದ್ಧತೆ ಆಗ ಲಟ್ ಪ್ರಥಮ ಏಕ. ಈಗ ಲಟ್ ಪ್ರಥಮ ದ್ವಿವಚನ. ಬದ್ಧತೆ ಬದ್ಧೇತೆ. ರಾಜಾನೋ ಧನಿಕಾಶ್ಚ ರಾಜಾನಃ ರಾಜಾನೋ ರಾಜಾನಃ ಧನಿಕಾಶ್ಚ ಧನಿಕಃ ಧನಿಕೌ ಧನಿಕಾಃ ಚ ಶ್ಚುತ್ವ ಸಂಧಿ. ಧನಿಕಾಶ್ಚ ಪುಲ್ಲಿಂಗ ಪ್ರಥಮ ಬಹು. ರಾಜಾನಃ ಧನಿಕಾಃ. ಉತ್ಸವಾದಿ ದಿವಸೇಷು ಉತ್ಸವ ದಿವಸೇಷು ಉತ್ಸವದ ದಿನಗಳಲ್ಲಿ. ಉತ್ಸವಸ್ಯ ದಿವಸ ಉತ್ಸವ ದಿವಸ. ತೇಷು ಅಂದ್ರೆ ಸಪ್ತಮಿ ಭಕ್ತಿ ಬಹುವಚನ. ಉತ್ಸವ ದಿವಸೇಷು ಅತಃ ಅತಃ ಅನ್ನೋದು ಅದು ಅವ್ಯಯ. ಅಥವಾ ಅದಕ್ಕಿಂತಲೂ ತತಃ ಅಧಿಕಾನ್ ಅದಕ್ಕಿಂತಲೂ ಹೆಚ್ಚು. ಅಧಿಕಾನ್ ದ್ವಿತೀಯ ವಿಭಕ್ತಿ ಬಹುವಚನ. ವಾ ಅವ್ಯಯ. ತುರಗಾನ್ ದ್ವಿತೀಯ ವಿಭಕ್ತಿ ಬಹುವಚನ. ರಥೇ ಸಪ್ತಮಿ ಏಕ. ಯೋಜಯಂತಿ ಯೋಜಯತಿ ಯೋಜಯತಃ ಯೋಜಯಂತಿ. ಲಟ್ ಪ್ರಥಮ ಬಹು. ಸಮವರ್ಣೈಹಿ ಸಮಃ ವರ್ಣಃ ಸಮವರ್ಣಃ
तमवर्णैः तृतीय बहु बहुभिः अश्वैः तृतीय बहु युक्तः रथः सुरम्यः मुरुकुड पुल्लिंग प्रथम एकवचन भवति लट् प्रथम एक विनोदरु अश्वाः सुषिक्ताः सञ्चरायोपयुज्यन्ते सुषिक्ताः सञ्चर शिक्षिताः सुशिक्षिताः सुशिक्षिताः अश्वः सुशिक्षिताः सञ्चरायोपयुज्यन्ते सञ्चरायोपयुज्यन्ते वनमार्गेषु जनाः प्रायेण अश्वैः एव सञ्चारं कुर्वन्ति अश्वस्य पृष्ठे पर्याणमास्तीर्य तस्मिन् उपविशत्यश्वारोहः मुखबन्धं कलीनम् आकर्षन् सः अश्वं नयति अर्थ अश्वाः अश्वगळु सुशिक्षिताः ಅಂದ್ರೆ ಚೆನ್ನಾಗಿ ಪಳಗಿಸಿರೋ ಅಶ್ವಗಳು ಅಂತಾನೆ ಕುದುರೆಗಳು ಅಂತ ಸುಶಿಕ್ಷಿತಾಹ ಸಂಚಾರಾಯ ಉಪಯುಜ್ಯಂತೆ ಅಂದ್ರೆ ಅಶ್ವಗಳು ಚೆನ್ನಾಗಿ ಪಳಗಿಸಿ ಸಂಚಾರಕ್ಕೆ ಬಳಸ್ತಾರೆ ಅಂತಾನೆ ಕರೆಕ್ಟ್ ಆಚಾರ್ಯ ಅದು ಉಪಯುಜ್ಯಂತೆ ಉಪಯೋಗಿಸುತ್ತಾರೆ ಉಪಯೋಗಿಸುತ್ತಾರೆ ವನಮಾರ್ಗೇಶು ಜನಾಹ ವನಮಾರ್ಗದಲ್ಲಿ ಜನಾಹ ಜನಗಳು ಪ್ರಾಯೇಣ ಅಂದ್ರೆ ಸಾಧಾರಣವಾಗಿ ಅಂತನ ಪ್ರಾಯೇಣ ಅಶ್ವೈಹಿ ಅಶ್ವಗಳಿಂದ ಅಂದ್ರೆ ಇದು ತೃತೀಯ ಬಹು ಆಗತ್ತೆ ಕುದುರೆಗಳಿಂದಲೇ ಸಂಚಾರವನ್ನು ಕುರುವಂತೆ ಮಾಡುತ್ತಾರೆ ಅಶ್ವಸ್ಯ ಪೃಷ್ಠೆ ಅಶ್ವದ ಪೃಷ್ಠೆ ಬೆನ್ನಿನಲ್ಲಿ ಪರ್ಯಾಣಮಾಸ್ತೀರ್ಯ ಅಂದ್ರೆ ಅದು ಲಗಾಮ್ ಹಾಕಿರ್ತಾರಲ್ಲ ಆಚಾರ ಅದ ಕೂತ್ಕೊಳ್ಳಿಕ್ಕೊಂದು ಕೂತ್ಕೊಳ್ಳಿಕ್ಕೆ ಪರ್ಯಾಣ ಮಾಸ್ತೀರ್ಯ ಅಂದ್ರೆ ಕೂತ್ಕೊಳ್ಳಿಕ್ ಹಾಕಿರ ಅದು ಜಾಗ ಅಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಸ್ಯಾಡಲ್ ಅಂತ ಹೇಳ್ತಾರ ಆಚಾರ ಕೂತ್ಕೊಳಕ್ ಹಾಕ್ತಾರಲ್ಲ ತಸ್ಮಿನ್ ಈ ಆನೆಗಳಿಗಾದ್ರೆ ಅದಕ್ಕೆ ಕುಥ ಅಂತ ಹೆಸರಿದೆ ಇದಕ್ಕೆ ಏನ್ ಹೆಸರಿದೆ ಕುಥ ಅಂತಾರೆ ಕುಥ ಅಂದ್ರೆ ಅದು ಕೂತ್ಕೊಳ್ಳೋ ಜಾಗ ಅವರಿಗೆ ಅದರ ಬೆನ್ನ ಮೇಲೆ ಕೂತ್ರೆ ಅದು ಒಂಥರ ಸುಮಾರು ದಿವಸ ಆದ್ರೆ ಹುಣ್ಣಾಗತ್ತೆ ಅದಕ್ಕೋಸ್ಕರ ಬಟ್ಟೆ ತರದ್ದು ಒಂದು ಆಸನ ಇರುತ್ತೆ ಅದು ಅದಕ್ಕೊಂದು ಕೆಲವು ಚರ್ಮದ ಕವರ್ ತರ ಇರುತ್ತೆ ಅದು ಮೈಗೆ ಬೆವರದ ಹಾಗೆ ಗಾಯ ಆಗದ ಹಾಗೆ ಮೆತ್ತಗಿರುತ್ತೆ ಅದನ್ನ ಪರ್ಯಾಣ ಅಂತಾರೆ ಸೊ ಅದೇ ತರ ಕುದುರೆ ಮೇಲಿರೋದಿದು ಪೃಷ್ಠ ಕುದುರೆ ತಸ್ಮಿನ್ ನುಪವಿಷ್ಯತ್ಯ ಶ್ವರಾಹ ಇದು ಅರ್ಥ ಆಗ್ಲಿಲ್ಲ ಆಚಾರ್ಯ ಇದು ಹೆಂಗ್ ಬಿಡಿಸ್ಕೊಳ್ಳೋದು ಅಂತ ಅಶ್ವಾರೋಹ ಅಂದ್ರೆ ಕುದುರೆ ಓಡಿಸುವವನು ಓಕೆ ಅಂದ್ರೆ ಅದ್ರ ಮೇಲೆ ಕುತ್ಕೊಂಡು ಕುದುರೆ ಓಡಿಸುವವನು ಓಡಿಸ್ತಾನೆ ಅಂತನ ಓಡಿಸುವವನು ಕುತ್ಕೋತಾನೆ ಕುತ್ಕೋತಾನೆ ಅಂತ ಉಪವಿಶತಿ ಉಪವಿಶತಿ ಹ ಉಪವಿಶತಿ ಹ ಮುಖಬಂಧಂ ಕಲೀನಂ ಆಕರ್ಷನ್ ಸಹ ಅಶ್ವಂ ನಯತಿ ಮುಖಬಂಧಂ ಅಂದ್ರೆ ಈ ಕಣ್ಣಿಗೆ ಎರಡು ಕಡೆನೂ ಹಾಕಿರ್ತಾರಲ್ಲ ಆಚಾರ ಅಂದ್ರೆ ಒಂದು ಲಗಾಮ್ ತರ ಅಂದ್ರೆ ಇದು
ಇದಾಕಿರ್ತಾರಲ್ಲ ಕಣ್ಣಿಗೆ ಎರಡೂ ಕಡೆಗೆ, ಮುಖವನ್ನ ಬಂಧಿಸಿರುವ ಅಂದ್ರೆ ಅದರ ಮುಖಬಂಧಂ ಅಲ್ಲ ಬದ್ಧಂ, ಮುಖವನ್ನ ಬಂಧಿಸಿರುವ ಆ ಕವರ್ ಏನು ಪಟ್ಟಿ ಇರುತ್ತೆ ಅದನ್ನ ಹಿಡಿದ ಲಗಾಮ್, ಕಲೀನ ಅಂದ್ರೆ ಅದರ ಹಿಂದೆ ಅಂದ್ರೆ ಲಗಾಮ್ ಕಲೀನ ಆಕರ್ಷಂ, ಆಕರ್ಷಂ ಕಲೀನವನ್ನ ಲಗಾಮು ಹಾಕಿದ್ದನ್ನ ಎಳಿತಾ ಸೋ ಅಶ್ವಂ ಆ ಅಶ್ವವನ್ನು ಓಡಿಸುತ್ತಾನೆ ಅಂದ್ರೆ ಓಡಿಸುತ್ತಾನೆ ನಯತಿ ಕೊಂಡೊಯ್ಯುತ್ತಾನೆ. ಅಶ್ವ ಪ್ರಥಮ ಬಹು ಹೇಳಿ ಅಶ್ವ ಪ್ರಥಮ ಬಹು ಸುಶಿಕ್ತಾ ಸುಶಿಕ್ಷಿತಾ ಅದು ಅದು ಪ್ರಥಮ ಬಹು ಆಗತ್ತೆ. ಹಾ ಪ್ರಥಮ ಬಹು ಸಂಚರಾಯ ಸಂಚರಾಯಃ ಸಂಚಾರಾಯ ಸಂಚಾರಾಯ ಷಷ್ಠಿ ಏಕ ಅದು ಚತುರ್ಥಿ ಏಕ ಸಂಚಾರಾಯ ರಾಮಾಯ ಹಾ ಚತುರ್ಥಿ ಏಕ ಉಪಯುಜ್ಯಂತೆ ಉಪಯುಜ್ಯಂತೆ ಲಟ್ ಪ್ರಥಮ ಬಹು ಲಟ್ ಪ್ರಥಮ ಬಹು ವನಮಾರ್ಗೇಶು ಅಂದ್ರೆ ಇದು ಒಂದೇ ಪದ ಅಲ್ಲ ಆಚಾರ್ಯ ವನಮಾರ್ಗೇಶು ಅಲ್ಲ ಇದನ್ನೇ ಬಿಡಿಸ್ಕೋಬೇಕಂತ ಬೇಡ ಬಿಡಿಸುವುದೇನ್ ಬೇಡ ಒಂದೇ ಶಬ್ದ ರಾಮೇಶು ರಾಮೇಶು ಅಂದ್ರೆ ಇದು ಸಪ್ತಮಿ ಸಪ್ತಮಿ ಬಹು ಸಪ್ತಮಿ ಬಹು ಮತ್ತೆ ಜನಾಃ ಪ್ರಥಮ ಬಹು ಪ್ರಾಯೇಣ ಪ್ರಾಯೇಣ ಇದು ಅವ್ಯಯ ಆಗತ್ತ ಆಚಾರ್ಯ ಪ್ರಾಯೇಣ ಪ್ರಾಯೇಣ ಅವ್ಯಯ ಮತ್ತೆ ಅಶ್ವೈ ಅಶ್ವೈಹಿ ತೃತೀಯ ಬಹು ಏವ ಅವ್ಯಯ ಸಂಚಾರಂ ಸಂಚಾರಂ ಕುರುವಂತಿ ಸಂಚಾರಂ ಪ್ರಥಮ ಅಲ್ಲ ದ್ವಿತೀಯ ಏಕವಚನ ಆಗತ್ತೆ ನಪುಂಸಕಲಿಂಗ ಸಂಚಾರಂ ದ್ವಿತೀಯ ಏಕ ದ್ವಿತೀಯ ಏಕ ಕುರುವಂತಿ ಲಟ್ ಬಹು ಮತ್ತೆ ಅಶ್ವಸ್ಯ ಅಶ್ವಸ್ಯ ಷಷ್ಠಿ ಏಕ ಪೃಷ್ಠೆ ಪೃಷ್ಠೆ ಸಪ್ತಮಿ ಏಕ ಪರ್ಯಾಣಂ ಆಸ್ತೀರ್ಯ ಪರ್ಯಾಣಂ ಆಸ್ತೀರ್ಯ ದ್ವಿತೀಯ ಏಕ ಆಸ್ತೀರ್ಯ ಆಸ್ತೀರ್ಯ ಇದು ಲ್ಯಪ್ರತ್ಯಯ ಅಂತ ಅವ್ಯಯಂ ಮತ್ತೆ ತಸ್ಮಿನ್ ತಸ್ಮಿನ್ ಉಪವಿಶ್ ಸಪ್ತಮಿ ಏಕ ಮತ್ತೆ ಉಪವಿಶ್ಯತಿ ಉಪವಿಶತಿ ಉಪವಿಶತಿ ಲಟ್ ಏಕ ಲಟ್ ಏಕ ಉಪವಿಶತಿ ಲಟ್ ಏಕ ಮತ್ತೆ ಅಶ್ವಾರೋಹ ಅಂದ್ರೆ ಪ್ರಥಮ ಏಕ ಆಗತ್ತ ಇದು ಅಶ್ವಾರೋಹ ಮತ್ತೆ ಮುಖಬಂಧಂ ದ್ವಿತೀಯ ಏಕ ಖಲೀನಂ ಖಲೀನಂ ದ್ವಿತೀಯ ಏಕ ಆಕರ್ಷನ್ ಆಕರ್ಷನ್ ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಸಹ ಪ್ರಥಮ ಏಕ ಅಶ್ವಂ ದ್ವಿತೀಯ ಏಕ ನಯತಿ ಲಟ್ ಪ್ರಥಮ ಅನಿರುದ್ಧ ಅವರು ಓದಿಬಿಡಿ. ಅಶ್ವಾಹ ಸಂಗ್ರಾಮೇಶು ರಾಜ್ಞಾಂ ಸಾಹ್ಯಂ ಸಾಹ್ಯಮಾಚರಂತಿ ತೇ ರಣಾಂಗೇ ಅಲ ರಣಾಂಗಣೇ ಮಹತ್ ಕೌಶಲಂ ಪ್ರದರ್ಶಯಂತಿ ಕದಾಚಿತ್ ತೇ ಯೋಧಾನಾಂ ಪ್ರಾಣಾನಪಿ ರಕ್ಷಂತಿ ಅತಃ ಪ್ರಾಧಾನ್ಯೇನ ರಾಜಾನಃ ರಾಜಾನೋ ಅಶ್ವಸೈನ್ಯಂ ಸರ್ವದೈವ ಸಂರಕ್ಷಂತಿ ಅಶ್ವಾಹ ಸಂಗ್ರಾಮೇಶು ರಾಜ್ಞಾಂ ಸಾಹ್ಯಮಾಚರಂತಿ ಅಶ್ವಾಹ ಅಶ್ವಗಳು ಸಂಗ್ರಾಮೇಶು ಯುದ್ಧಭೂಮಿ ಸಂಗ್ರಾಮಗಳಲ್ಲಿ ರಾಜ್ಞಾಂ ರಾಜರ
ಸಾಹ್ಯಂ ಆಚರಂತಿ, ಸಹಾಯವನ್ನು ಮಾಡುತ್ತದೆ ಮಾಡುತ್ತವೆ. ತೇ ರಣಾಂಗಣೆ, ಅವುಗಳು ರಣಾಂಗಣದಲ್ಲಿ ಮಹತ್ ಕೌಶಲಂ ಪ್ರದರ್ಶಯಂತಿ, ತುಂಬ ಕೌಶಲವನ್ನು ಪ್ರದರ್ಶಿಸುತ್ತವೆ. ಕದಾಚಿತ್ ತೇ ಯೋಧಾನಾಂ ಪ್ರಾಣಾನಪಿ ರಕ್ಷಂತಿ, ಕೆಲವೊಮ್ಮೆ ಅವು ಯೋಧರ ಪ್ರಾಣವನ್ನು ಕೂಡ ರಕ್ಷಿಸುತ್ತವೆ. ಅತಃ ಆದ್ದರಿಂದ ಪ್ರಾಧಾನ್ಯೇನ ಹೆಚ್ಚಾಗಿ ರಾಜಾನಃ ಅಶ್ವಸೈನ್ಯಂ ಸರ್ವದಾ ಏವ, ರಾಜರು ಅಶ್ವಸೈನ್ಯವನ್ನು ಸರ್ವದಾ ಸಂರಕ್ಷಂತಿ, ಸದಾ ಸರ್ವದಾ ಸಂರಕ್ಷಿಸುತ್ತಾರೆ. ಅಶ್ವಾಃ ಪ್ರಥಮಾ ಬಹು ಸಂಗ್ರಾಮೇಷು ಸಪ್ತಮೀ ಬಹು. ರಾಜ್ಞಾಂ ಸಾಹ್ಯಂ, ರಾಜ್ಞಾಂ ಅನ್ನೋದು ಷಷ್ಠಿ ಏಕ, ಸಾಹ್ಯಂ ಪ್ಲಸ್ ಆಚರಂತಿ, ಸಾಹ್ಯಂ ಆಚರಣೆ ಕಿಂ ಗುರು? ಷಷ್ಠಿ ಬಹು, ಷಷ್ಠಿ ಬಹು, ಷಷ್ಠಿ ಬಹು ರಾಜ್ಞಾಮನದಲ್ವಾ? ಷಷ್ಠಿ ಬಹು ಸಾಹ್ಯಂ ದ್ವಿತೀಯ ಏಕ, ಆಚರಂತಿ ಲಟ್ ಪ್ರಥಮ ಬಹು, ತೇ ಅನ್ನೋದು ಪ್ರಥಮ ಬಹು, ರಣಾಂಗಣೆ ಸಪ್ತಮಿ ಏಕ, ಮಹತ್ ಅನ್ನೋದು ಮಹತ್ ಕೌಶಲ, ಮಹತ್ ಅನ್ನೋದು ಅವ್ಯಯ, ಕೌಶಲಂ ದ್ವಿತೀಯ ಏಕ ಮನದಕ್ಕೆ ವಿಶೇಷಣ, ವಿಶೇಷಣ ಮಹತ್ ಕೌ, ಹೌದು ಮಹತ್ ಕೌಶಲ ಮನದಕ್ಕೆ ವಿಶೇಷಣ, ದ್ವಿತೀಯ ಎರಡೂ ಕೂಡ ದ್ವಿತೀಯ ಏಕ ಪ್ರದರ್ಶಯ ಮಹಂತಿ ಮಹತ್ ಮಹತಿ ಮಹಂತಿ ಅಂತ ಆಗುತ್ತೆ. ಹಾ ಮಹತ್ ಮಹತಿ ಮಹಂತಿ ತಕಾರ ಅಂತ ಶಬ್ದ ಪ್ರದರ್ಶಯಂತಿ ಪ್ರ ಉಪಸರ್ಗದಿಂದ ದರ್ಶಯಂತಿ ದರ್ಶ ಶಬ್ ಧಾತುವಿನ ಲಟ್ ಪ್ರಥಮ ಬಹು ಕದಾಚಿತ್ ಅವ್ಯಯ ತೇ ಮತ್ತೆ ಏಕ ಬಹುವಚನ ಪ್ರಥಮ ಬಹುವಚನ ಯೋಧಾನಾಂ ಷಷ್ಠಿ ಬಹು ಯೋಧಾನಾಂ ಪ್ರಾಣಾನ್ ಪ್ರಾಣಗಳನ್ನು ಪ್ರಾಣಾನ್ ಅನ್ನೋದು ದ್ವಿತೀಯ ಬಹು ಅಪಿ ಅವ್ಯಯ ರಕ್ಷಂತಿ ಲಟ್ಲಕಾರ ಪ್ರಥಮ ಬಹು ಅತಃ ಅವ್ಯಯ ಪ್ರಾಧಾನ್ಯನ ಇದು ತೃತೀಯ ವಿಭಕ್ತಿ ಏಕವಚನ ಅಥವಾ ಅವ್ಯಯ ಆಗುತ್ತೆ ಇಲ್ಲ ಗುರು? ಪ್ರಾಧಾನ್ಯನ 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 ಹೌದು ಅದು ಅವ್ಯಯ ಆಗುತ್ತೆ ಅನ್ಸುತ್ತೆ. ಹೌದು ಅವ್ಯಯ ರಾಜಾನಃ ರಾಜ ರಾಜಾನೋ ರಾಜಾನಃ ಇಲ್ಲ ಇದು ರಾಜಾನಂ ರಾಜಾನೌ ರಾಜಾನಃ ದ್ವಿತೀಯ ವಿಭಕ್ತಿ ಬಹುವಚನ ವಿಭಕ್ತಿ ಬಹುವಚನ ರಾಜರು ರಾಜರು ಹಾ ಪ್ರಥಮ ರಾಜ ರಾಜಾನು ರಾಜನ ಪ್ರಥಮ ವಿಭಕ್ತಿ ರಾಜ್ಞ ಆಗುತ್ತೆ. ಹಾ ರಾಜಾನಂ ರಾಜಾನೌ ರಾಜ್ಞ ಆಗತ್ತಲ್ಲ ರಾಜ್ಞ ಇದು ನಕಾರ ಅಂತ ರಾಜನ್ ಶಬ್ದದ್ದು ರಾಜಾನಃ ಪ್ಲಸ್ ಅಶ್ವಃ ರಾಜಾನೋ ಅಶ್ವಃ ಇಲ್ಲಿ ಮೊದಲು ಉಕಾರಾದೇಶ ವಿಸರ್ಗ ಸಂಧಿ ಬಂದು ಆಮೇಲೆ ಪೂರ್ವರೂಪ ಸಂಧಿ ಆಗಿದೆ. ಅಶ್ವಸೈನ್ಯಂ ಅಶ್ವಃ ಅಲ್ಲ ರಾಜಾನಃ ಪ್ಲಸ್ ಅಶ್ವಸೈನ್ಯಂ ಅಶ್ವಾನಾಂ ಸೈನ್ಯಂ ಅಶ್ವಸೈನ್ಯಂ ದ್ವಿತೀಯ ಏಕ ಸರ್ವದಾ ಪ್ಲಸ್ ಏವ ಸರ್ವದೈವ ಇಲ್ಲಿ ವೃದ್ಧಿ ಸಂಧಿ ಆಗಿದೆ. ಸರ್ವದಾ ಅನ್ನೋದು ಅವ್ಯಯ ಎರಡೂ ಕೂಡ ಅವ್ಯಯ ಸಂರಕ್ಷಂತಿ ಇಲ್ಲಿ ಲಟ್ ಪ್ರಥಮ ಬಹು ಶ್ರೀಹರಿಪ್ರಿಯತಾಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ದುಃಖ ಭಾಗ್ ಭವೇ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತಿರ್ಧ್ರುವಾನಿ ತಿರ್ಮತಿರ್ಮಮ ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣವೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಕೃಷ್ಣಾರ್ಪಣಮಸ್ತು.